ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ತತಾಗತ್ ಆನ್ಲೈನ್ ತರಬೇತಿ ಕೇಂದ್ರಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತಿನ ನಮ್ಮ ಟಾಪಿಕ್ ಏಷ್ಯಾ ಕಪ್ 2023 ಸೆಪ್ಟೆಂಬರ್ 17 ನಿನ್ನೆಯ ದಿನ ನಮಗೆಲ್ಲರಿಗೂ ಸುದಿನ ಯಾಕೆ ಅಂತಂದ್ರೆ ಭಾರತ ಟೀಮ್ ತುಂಬಾ ಸುಲಭವಾಗಿ ಫೈನಲ್ ಮ್ಯಾಚ್ ನಲ್ಲಿ ಏಷ್ಯಾ ಕಪ್ 16th ಎಡಿಷನ್ ನ ಫೈನಲ್ ಮ್ಯಾಚ್ ನಲ್ಲಿ ಶ್ರೀಲಂಕಾದ ವಿರುದ್ಧ ತುಂಬಾ ಸುಲಭವಾಗಿ ಮ್ಯಾಚ್ ಅನ್ನು ವಿನ್ ಆಯ್ತು ಮೊಹಮ್ಮದ್ ಸಿರಾಜ್ ರವರಂತೂ 16 ಬಾಲ್ ನಲ್ಲಿ 5 ವಿಕೆಟ್ ಅನ್ನು ತೆಗೆದುಕೊಂಡು ರೆಕಾರ್ಡ್ ಅನ್ನು ಸೃಷ್ಟಿ ಮಾಡಿದರು ಸ್ನೇಹಿತರೆ ಇವತ್ತಿನ ಒಂದು ದಿನ ನಾವು ಏಷ್ಯಾ ಕಪ್ 2023 ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನು ನೋಡೋಣ ಎಕ್ಸಾಮ್ಸ್ ಗಳ ರಿಲೇಟೆಡ್ ಆಗಿ ಯಾವ ರೀತಿಯಾಗಿ ಪಾಯಿಂಟ್ಸ್ ಗಳನ್ನು ಕೇಳ್ತಾರೆ ಅಂತ ನಾವು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ಏಷ್ಯಾ ಕಪ್ ಅನ್ನು ಆರ್ಗನೈಸ್ ಮಾಡುವಂತ ಸಂಸ್ಥೆ ಯಾವುದು ಅದು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಮತ್ತು ಅದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಮತ್ತು ಅದರ ಪ್ರೆಸಿಡೆಂಟ್ ಫಸ್ಟ್ ಎಡಿಷನ್ ಆಫ್ ಏಷ್ಯಾ ಕಪ್ ಯಾವಾಗ ನಡೆಯಿತು ಮತ್ತು ಎಲ್ಲಿ ಅದರ ಚಾಂಪಿಯನ್ ಯಾರು ಎಲ್ಲ ಅತಿ ಮುಖ್ಯವಾದಂತ ಪಾಯಿಂಟ್ಸ್ ಗಳನ್ನು ಎಕ್ಸಾಮ್ಸ್ ಗಳ ರಿಲೇಟೆಡ್ ಆಗಿ ನಾವಿಂದು ಡಿಸ್ಕಸ್ ಫಸ್ಟ್ ನಾವು ನೋಡೋದಾದ್ರೆ ಎಸಿಸಿ ಅಂದ್ರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಯಾವಾಗ ಫಾರ್ಮೇಷನ್ ಆಯಿತು ಅಂತಂದ್ರೆ ಸೆಪ್ಟೆಂಬರ್ 1983 ನಲ್ಲಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಫಾರ್ಮೇಷನ್ ಆಗುತ್ತೆ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಶ್ರೀಲಂಕಾದ ಕೊಲಂಬೋ ಶ್ರೀಲಂಕಾದ ಕೊಲಂಬೋದಲ್ಲಿ ಎಸಿಸಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ನ ಹೆಡ್ ಕ್ವಾರ್ಟರ್ ಇದೆ ಇದರ ಪ್ರೆಸಿಡೆಂಟ್ ಯಾರು ಅಂತಂದ್ರೆ ಜೈ ಶಾ ಅವರು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ನ ಪ್ರೆಸಿಡೆಂಟ್ ಆಗಿದ್ದಾರೆ ಜೈ ಶಾ ವೈಸ್ ಪ್ರೆಸಿಡೆಂಟ್ ಯಾರು ಅಂತಂದ್ರೆ ಫಂಕಜ್ ಕಿಮ್ಜಿ ಓಮನ್ ದೇಶದ ಫಂಕಜ್ ಕಿಮ್ಜಿ ಅವರು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ನ ಪ್ರೆಸಿಡೆಂಟ್ ಆಗಿದ್ದಾರೆ ಅದೇ ರೀತಿಯಲ್ಲಿ ಇದು ಯಾವ ಫಾರ್ಮೆಟ್ ನಲ್ಲಿ ನಡೆಯುತ್ತೆ ಅಂತಂದ್ರೆ ಇದು ನಡೆಯುವಂತ ಫಾರ್ಮೆಟ್ ಯಾವುದು ಅಂತಂದ್ರೆ ಫಾರ್ಮ್ಯಾಟ್ ಯಾವ ಫಾರ್ಮ್ಯಾಟ್ ನಲ್ಲಿ ನಡೆಯುತ್ತೆ ಅಂತಂದ್ರೆ ODI ಮತ್ತು T20 ODI ಮತ್ತು T20 ಫಾರ್ಮ್ಯಾಟ್ ನಲ್ಲಿ ನಡೆಯುತ್ತೆ ಎವ್ರಿ 2 ಇಯರ್ ಪ್ರತಿ 2 ವರ್ಷಕ್ಕೊಮ್ಮೆ ಇದು ODI ಮತ್ತು T20 ಫಾರ್ಮ್ಯಾಟ್ ನಲ್ಲಿ ನಡೆಯುತ್ತೆ 2 ವರ್ಷಕ್ಕೊಮ್ಮೆ ಅಂತಂದ್ರೆ ಒಮ್ಮೆ ODI ಆದ್ರೆ ಇನ್ನೊಮ್ಮೆ T20 ಏಷ್ಯಾ ಕಪ್ ಆರ್ಗನೈಸಿಂಗ್ ಮಾಡ್ತಾರೆ ಸ್ನೇಹಿತರೆ ಈಗ ಫಸ್ಟ್ ಎಡಿಷನ್ ಯಾವಾಗ ನಡೆಯಿತು ಫಸ್ಟ್ ಎಡಿಷನ್ ಯಾವಾಗ ನಡೆಯಿತು ಅಂತಂದ್ರೆ ಫಸ್ಟ್ ಎಡಿಷನ್ ಆಫ್ ಏಷ್ಯಾ ಕಪ್ ನಡೆದಿದ್ದು ಫಸ್ಟ್ ಎಡಿಷನ್ ಫಸ್ಟ್ ಎಡಿಷನ್ ಯಾವಾಗ ನಡೆಯಿತು ಅಂತಂದ್ರೆ 1984 ನಲ್ಲಿ ಫಸ್ಟ್ ಎಡಿಷನ್ ಆಫ್ ಏಷ್ಯಾ ಕಪ್ ಆರ್ಗನೈಸ್ ಆಗುತ್ತೆ ಅದು ಎಲ್ಲಿ ಅಂತಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ನಲ್ಲಿ ಇದು ನಡೆಯುತ್ತೆ ಇಲ್ಲಿ ಚಾಂಪಿಯನ್ ಆದಂತ ಟೀಮ್ ಯಾವುದು ಅಂತಂದ್ರೆ ಇಂಡಿಯಾ ಫಸ್ಟ್ ಎಡಿಷನ್ ನಲ್ಲಿ ಇಂಡಿಯಾ ಚಾಂಪಿಯನ್ ಆಗುತ್ತೆ ಫಸ್ಟ್ ಎಡಿಷನ್ ನಲ್ಲಿ ಇಂಡಿಯಾ ಚಾಂಪಿಯನ್ ಆದಂತ ಟೀಮ್ ಆಗಿದೆ ಅದು ಎಲ್ಲಿ ನಡೆಯುತ್ತೆ UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಫಸ್ಟ್ ಎಡಿಷನ್ ಆಫ್ ಏಷ್ಯಾ ಕಪ್ ಆರ್ಗನೈಸ್ ಆಯಿತು ಸ್ನೇಹಿತರೆ ಅದೇ ರೀತಿಯಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಈ ಒಂದು ಏಷ್ಯಾ ಕಪ್ ನಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಯಾವುದು ಅಂತಂದ್ರೆ ಇಂಡಿಯಾ ಅದು ಭಾರತ ಭಾರತ ಟೀಮ್ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಆಗಿದೆ 8 ಬಾರಿ 8 ಟೈಮ್ಸ್ ಇದು ಟೈಟಲ್ ಅನ್ನು ಹೊಡೆದಿದೆ 8 ಟೈಮ್ಸ್ ಟೈಟಲ್ ವಿನ್ನರ್ ಅದೇ ರೀತಿಯಲ್ಲಿ ಸೆಕೆಂಡ್ ಮೋಸ್ಟ್ ವಿನ್ನರ್ ಯಾವುದು ಅಂತಂದ್ರೆ ಸೆಕೆಂಡ್ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಯಾವುದು ಅಂತಂದ್ರೆ ಅದು ಶ್ರೀಲಂಕಾ ಶ್ರೀಲಂಕಾ 6 ಟೈಮ್ ಅನ್ನು ಹೊಡೆದಿದೆ ಟೈಟಲ್ ಅನ್ನು ಹೊಡೆದಿದೆ ಆಗಿದ್ದು ಸೆಕೆಂಡ್ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಅಂತಲೇ ಹೇಳ್ಬೋದು ಇಷ್ಟು ಸ್ನೇಹಿತರೆ ಈ ಒಂದು ಏಷ್ಯಾ ಕಪ್ನ ಆರ್ಗನೈಸ್ ಮಾಡುವಂತ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಒಂದು ಮಾಹಿತಿಯಾಗಿದೆ ನೀವು ಎಕ್ಸಾಮ್ಸ್ ಗಳಲ್ಲಿ ಕೇಳ್ಬೋದು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಏಷ್ಯಾ ಕಪ್ ಅನ್ನ ಆರ್ಗನೈಸ್ ಮಾಡುವಂತಹ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ
ಫಾರ್ಮೇಷನ್ ಯಾವಾಗ ಆಯಿತು ಅಂತ ಕೇಳಿದ್ರೆ ಸೆಪ್ಟೆಂಬರ್ 19, 1983. ಅದೇ ರೀತಿಯಾಗಿ ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಕೊಲಂಬೋ, ಶ್ರೀಲಂಕಾದ ಕೊಲಂಬೋದಲ್ಲಿ ಈ ಒಂದು ಎಸಿಸಿ, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ನ ಹೆಡ್ ಕ್ವಾರ್ಟರ್ ಇದೆ. ಯಾವ ಫಾರ್ಮೆಟ್ ನಲ್ಲಿ ನಡೆಯುತ್ತೆ ಮತ್ತು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ ಅಂತಂದ್ರೆ ಎವ್ರಿ ಟೂ ಇಯರ್ ODI ಮತ್ತು T20 ಫಾರ್ಮೆಟ್ ನಲ್ಲಿ ನಡೆಯುತ್ತೆ. ಅತಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅನ್ನ ಕೇಳ್ಬೋದಾದ್ರೆ, ಫಸ್ಟ್ ಏಷ್ಯನ್ ಆಫ್ ಏಷ್ಯನ್ ಕಪ್ ಯಾವಾಗ ಆರ್ಗನೈಸ್ ಆಯ್ತು ಅಂತಂದ್ರೆ 1984. ಅದು ಎಲ್ಲಿ ಅಂತಂದ್ರೆ UAE, ಫಸ್ಟ್ ಚಾಂಪಿಯನ್ ಭಾರತ. ಭಾರತ ಫಸ್ಟ್ ಏಷ್ಯನ್ ಏಷ್ಯಾ ಕಪ್ ನಲ್ಲಿ ಚಾಂಪಿಯನ್ ಆದಂತ ಟೀಮ್ ಆಗಿದೆ ಸ್ನೇಹಿತರೆ. ಈಗ ನಾವು ನೇರವಾಗಿ ಏಷ್ಯಾ ಕಪ್ ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೋಗೋಣ. ಏಷ್ಯಾ ಕಪ್ ಸ್ನೇಹಿತರೆ, ಏಷ್ಯಾ ಕಪ್ 2023 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿ ಆನ್ಸರ್ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ನಾವು ನೋಡ್ಬೋದು ಏಷ್ಯಾ ಕಪ್ 2023 ಡೇಟ್ ಎಲ್ಲಿಂದ ಎಲ್ಲಿ ಅದು ನಡೀತು ಅಂತಂದ್ರೆ ಆಗಸ್ಟ್ 32 ಸೆಪ್ಟೆಂಬರ್ 19, 2023. ಇಲ್ಲಿ ಸೆಪ್ಟೆಂಬರ್ 19 ಅಲ್ಲಿ ಶ್ರೀಲಂಕಾ ಮತ್ತು ಭಾರತದ ಮಧ್ಯೆ ಫೈನಲ್ ಪಂದ್ಯ ನಡೆಯಿತು. ಅದೇ ರೀತಿಯಾಗಿ ಹೋಸ್ಟ್ ಕಂಟ್ರೀಸ್ ಯಾವ್ಯಾವ ಅಂತಂದ್ರೆ ಹೋಸ್ಟ್ ಕಂಟ್ರೀಸ್ ಪಾಕಿಸ್ತಾನ ಮತ್ತು ಶ್ರೀಲಂಕಾ. ಪಾಕಿಸ್ತಾನ ಮತ್ತು ಶ್ರೀಲಂಕಾ ಏಷ್ಯಾ ಕಪ್ 2023 16th edition ಹೋಸ್ಟ್ ಕಂಟ್ರೀಸ್ ಆಗಿದ್ದವು. ಅದೇ ರೀತಿ ಚಾಂಪಿಯನ್ ಯಾವುದು ಅಂತಂದ್ರೆ ನಮಗೆಲ್ಲರಿಗೆ ಗೊತ್ತು, ಭಾರತ. ಎಷ್ಟನೇ ಬಾರಿಗೆ ಅಂತಂದ್ರೆ 8th title ಬಾರಿಗೆ ಭಾರತ ಚಾಂಪಿಯನ್ ಆಯ್ತು. ಮತ್ತು ರನ್ನರ್ಸ್ ಅಪ್ ಯಾರು ಅಂತಂದ್ರೆ ಶ್ರೀಲಂಕಾ ರನ್ನರ್ಸ್ ಅಪ್ ಆಗಿದೆ. ಕಂಟ್ರೀಸ್ ಇಲ್ಲಿ ಏಷ್ಯಾ ಕಪ್ 2023 ನಲ್ಲಿ ಎಷ್ಟು ಕಂಟ್ರೀಸ್ ಗಳು ಪಾರ್ಟಿಸಿಪೇಟ್ ಮಾಡಿದ್ವು ಅಂತಂದ್ರೆ 6 ಕಂಟ್ರೀಸ್ಗಳು. 13 ಮ್ಯಾಚ್ ನಡೆಯಿತು, 6 ಕಂಟ್ರೀಸ್ಗಳ ಮಧ್ಯೆ 13 ಮ್ಯಾಚ್ ನಡೆಯಿತು. ಮತ್ತು ಪ್ಲೇಯರ್ ಆಫ್ ದಿ ಮ್ಯಾಚ್ ಯಾರು ಅಂತಂದ್ರೆ ಮೊಹಮ್ಮದ್ ಸಿರಾಜ್. ಇವರು 21 ಬಾಲ್ನಲ್ಲಿ 6 ವಿಕೆಟ್ಗಳನ್ನು ಪಡೆದುಕೊಂಡರು. ಇವರು 21 ಬಾಲ್ನಲ್ಲಿ 6 ವಿಕೆಟ್ಗಳನ್ನು ಪಡೆದುಕೊಂಡಿದ್ದರಿಂದ ಫೈನಲ್ ಮ್ಯಾಚ್ ನಲ್ಲಿ ಇವರು ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಪಡೆದುಕೊಂಡರು. ಮತ್ತು ಪ್ಲೇಯರ್ ಆಫ್ ದಿ ಸೀರೀಸ್ ಯಾರು ಅಂತಂದ್ರೆ ಅದು ಕುಲದೀಪ್ ಯಾದವ್ ಅವರು ಪ್ಲೇಯರ್ ಆಫ್ ದಿ ಸೀರೀಸ್ ಅವಾರ್ಡ್ ಅನ್ನು ಪಡ್ಕೊಂಡ್ರು. ಮತ್ತು ಮೋಸ್ಟ್ ರನ್ ಗಳನ್ನು ಪಡೆದವರು, ಮೋಸ್ಟ್ ಹೆಚ್ಚು ರನ್ ಗಳನ್ನು ಪಡೆದವರು ಯಾರು ಅಂತಂದ್ರೆ ಅದು ಶುಭಮನ್ ಗಿಲ್. 302 ರನ್ಗಳನ್ನು ಹೊಡೆದಿದ್ರು, ಮೋಸ್ಟ್ ರನ್ ಅನ್ನು ಹೊಡೆದ್ರು. ಮತ್ತು ಮೋಸ್ಟ್ ವಿಕೆಟ್ಸ್ ಗಳನ್ನು ತೆಗೆದುಕೊಂಡವರು ಯಾರು ಅಂತಂದ್ರೆ ಶ್ರೀಲಂಕಾದ ಪತಿಹಾರ ಅವರು 11 ವಿಕೆಟ್ಗಳನ್ನು ತೆಗೆದುಕೊಂಡರು. ಓವರ್ ಆಲ್ ಈ ಒಂದು ಸೀರೀಸ್ನಲ್ಲಿ 11 ವಿಕೆಟ್ಗಳನ್ನು ಪಡೆದುಕೊಂಡಿದ್ದರಿಂದ ಅವರು ಮೋಸ್ಟ್ ವಿಕೆಟ್ ಟೇಕರ್ ಆದರು. ಸ್ನೇಹಿತರೆ, ಇಷ್ಟು ಏಷ್ಯಾ ಕಪ್ 2023 ಸಂಪೂರ್ಣ ಮಾಹಿತಿ ನೀವು ತಿಳ್ಕೊಂಡ್ರಿ ಅಂತ ಬಯಸ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ಬೇರೆ ಟಾಪಿಕ್ ಒಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ನಾನು ಮುಕ್ತಾಯವನ್ನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ.